ಅಜ್ಜಿ ಯಾವಾಗ ಬಂದ್ರಿ ಅಜ್ಜಿ? ಸಾಂಗ್ ಪ್ಲೇ ಮಾಡಿ ಅಜ್ಜಿ. ಹೌದಲ್ವಾ? ಮೇರಾ ಜೀವನ್ ಕೋರಾ ಕಾಗಜ್ ಕೋರಾ ಹೀ ರಹ ಗಯಾ. ಅಜ್ಜಿ ಈ ಹಾಡಲ್ಲ ನಾನ್ ಹಾಕಿದ್ನಲ್ಲ ಅದ ಹಾಕು. ಏ ಸುಮ್ನಿರೋ, ಅಂತ ಹಾಡೆಲ್ಲ ಕೇಳಿ ತಲೆ ಕೆಡ್ಸ್ಕೊಳ್ಳೋ ವಯಸ್ಸಲ್ಲ ನಿಂದು ಅಜ್ಜಿ. ಅಲ್ವೋ, ಆ ಹುಡುಗಿ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದೆಯಲ್ಲ, ಅವಳಿಗೆ ಏನಾದರೂ ಒಂದು ಸ್ವಲ್ಪ ದಯೆ ದಾಕ್ಷಿಣ್ಯ ಕರುಣೆ ಇದೆಯೇನೋ? ನಿನ್ನೆ ರಾತ್ರಿಯಿಂದ ಒಂದು 50 ಸರ್ತಿನಾದ್ರೂ ಫೋನ್ ಮಾಡಿದ್ಯಾ? ಒಂದಕ್ಕಾದ್ರೂ ರಿಪ್ಲೈ ಮಾಡಿದಾಳ ಅವಳು? ಅಂಥ ಹುಡುಗಿ ಬಗ್ಗೆ ನೀನು ಯಾಕೋ ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ತೀಯಾ? ಬಿಟ್ಟಾಕು, ಅವಳೇನು ಮಹಾ ತ್ರಿಪುರ ಸುಂದರಿನಾ? ಅಮ್ಮ ನಿಂಗೆ ಹೇಗೆ ಹೇಳಲಿ, ಅದು ಕಡೆಗೂ ಇವತ್ತು ಅವಳಾಗಿ ಅವಳೇ ನಂಗೆ ಫೋನ್ ಮಾಡಿಬಿಟ್ಲಮ್ಮ. ಬೆಳಗ್ಗೆಯಿಂದ ಒಂದೆರಡು ಸಾರಿ ಫೋನ್ ಮಾಡಿದೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅವಳಿಗೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಕಾಲ್ ಮಾಡಿ ಸಾರಿ ಕೇಳಿದ್ಲು. ನಿಜನೇನೋ ಪಳ್ಳ, ಅಂದಿಲ್ಲ ಇಂದಿಲ್ಲ, ಆ ರೊಮ್ಯಾಂಟಿಕ್ ಹಾಡ್ ಕೇಳ್ತಾ ಮೈ ಮರ್ತಿದ್ಯಲ್ಲ ಆಗಲೇ ಅಂದ್ಕೊಂಡೆ. ಕಾದಂಬರಿ ವಿಚಾರದಲ್ಲಿ ಏನೋ ಬೆಳವಣಿಗೆ ಆಗಿರಬೇಕು, ಅದಕ್ಕೆ ನಮ್ಮ ಹುಡುಗನ ಕಾಲು ನೆಲದ ಮೇಲೆ ನಿಂತಿಲ್ಲ ಅಂತ. ಅಯ್ಯೋ ಹಾಗೆಲ್ಲ ಏನು ಇಲ್ಲ ಅಜ್ಜಿ. ನಿನ್ನ ಮುಖದಲ್ಲಿ ಖುಷಿ ನೋಡಿ ಎಷ್ಟೋ ದಿನಗಳಾಗೋಗಿತ್ತು ಕಣ. ಇನ್ನೇನಂದ್ಲೋ ಕಾದಂಬರಿ? ಅಷ್ಟೇ ಅಮ್ಮ, ಫೋನ್ ರಿಸೀವ್ ಮಾಡಿದೆ ದುಡುಕ್ಬಿಟ್ಟೆ, ಇನ್ಮೇಲೆ ಆ ರೀತಿಯೆಲ್ಲ ಆಗಲ್ಲ ಅಂತ ಸಾರಿ ಕೇಳಿದ್ಲು ಅಷ್ಟೇ. ಇನ್ಮೇಲೆ ಹೀಗಾಗಲ್ಲ ಅಂದರೆ ಈಗ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿ ರೆಡಿ ಇದ್ದಾಳೆ. ಆಕಾಶು, ಅವಳು ಮಾತ್ರ ಬಿಡ್ಬೇಡ, ಕಾಡ್ಸು ಪೀಡ್ಸು ಏನ್ ಬೇಕಾದ್ರೂ ಮಾಡು, ಆದ್ರೆ ಅವಳು ನಮ್ಮ ಮನೆ ಸೊಸೆ ಆಗಿ ಬರಬೇಕು ಅಷ್ಟೇ. ನಿನ್ ಮಾತು ಕೇಳ್ಕೊಂಡು ನಾನೇನಾರು ದುಡುಕಿದ್ರೆ ಅಷ್ಟೇ, ಅವ್ಳ ಸ್ನೇಹನೂ ಸಿಗಲ್ಲ ನನಗೆ. ಅಂದ್ರೆ ಮನ್ಸಲ್ಲೇ ಮಂಡಿಗೆ ತಿಂತಿರ್ತೀಯಾ? ನಾನು ಅಮ್ಮ ನೀನ್ ಏನು ಹೇಳಿದ್ರು ಅಷ್ಟೇ, ನನ್ನ ಮನ್ಸಲ್ಲಿರೋದನ್ನ ಅವಳ ಹತ್ರ ಬಾಯಿ ಬಿಡಲ್ಲ. ಏನೊಂದನ್ನು ಹೇಳಲ್ಲ ನಾನು. ಅಕಸ್ಮಾತ್ ಅವಳಾಗ ಅವಳೇ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಆಗ ನಾನು ಮುಂದುವರಿತೀನಿ. ಅಲ್ವೋ ಆಕಾಶ, ಹಾಗಂದ್ಬಿಟ್ರೆ ಹೇಗೋ ಇಬ್ಬರಲ್ಲಿ ಒಬ್ಬರಾದ್ರೂ ಮುಂದುವರಿಬೇಕು ತಾನೆ. ನಿನಗೆ ಸಂಕೋಚ ಆದರೆ ಬೇಡ ಬಿಡು,
ನಮ್ಗೇನೂ ಇಲ್ಲ. ನೀನು ಹುಡುಗಿನ ತೋರಿಸು, ನಾನು ನಿಮ್ಮಮ್ಮ ಹೋಗಿ ಮಾತಾಡ್ತೀನಿ. ಅಜ್ಜಿ ಅಂತ ದಿನ ಬರಲಿ, ನಾನೇ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಬಲವಂತ ಮಾಡಬೇಡಿ. ಆಯಿತು ಕಣಮ್, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು, ನಾವು ಬಲವಂತ ಮಾಡಲ್ಲ. ವೆರಿ ಗುಡ್ ಮಾರ್ನಿಂಗ್ ಡಿಯರ್. ಅಮ್ಮ ಕಾಫಿ. ಅಮ್ಮ ಇಲ್ಲಿ ಅಲ್ಲ, ರೂಮಲ್ಲಿ ಇರ್ಬೇಕು ನೋಡು. ಇಲ್ಲ ಪಪ್ಪ, ರೂಮಲ್ಲೆಲ್ಲ ಕಾಣಿಸ್ತಾ ಇಲ್ಲ. ಮೇಲೆಲ್ಲ ನೋಡು. ಅಮ್ಮ 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 ಪಪ್ಪ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ 5 ನಿಮಿಷದ ಕೆಳಗೆ ನನಗೆ ಕಾಫಿ ಕೊಟ್ಟು ಹೋದಲ್ಲಪ್ಪ, ಬಾತ್ರೂಮ್ ಅಲ್ಲೆಲ್ಲ ಇರ್ಬೇಕು ನೋಡು. ಹೋಗು. ಇಲ್ಲ ಪಪ್ಪ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೂ 1.5 ದಿನ ಯೋಚನೆ ಮಾಡು. ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಈ ಜಗತ್ತಿನ ಕಣ್ಣಿಗೆ ಶಾಶ್ವತವಾಗಿ ಲಾವಣ್ಯ ಆಗಿರ್ತೀಯೋ, ಅಥವಾ ಹೇಳದೆ ಕೇಳದೆ ಕಾಲಿಗೆ ಬುದ್ಧಿ ಹೇಳಿ ಜೀವ ಉಳಿಸ್ಕೊಂಡು, ಆಯ್ಕೆ ನಿನಗೆ. ಏನ್ ಪಪ್ಪ, ನೀವೇನಾದ್ರೂ ಬೈದ್ರಾ ಹೇಳಿ ಪಪ್ಪ. ಏನ್ ಮಗಳೇ, ನನ್ನ ಮೇಲೆ ನಂಬಿಕೆ ಇಲ್ವಾ? ದೇವ್ರಂತ ಅಮ್ಮಂಗ್ ಬೈದು ನಾನು ಯಾವ ನರಕ ಹೋಗ್ಲಿ ಹೇಳು? ಮತ್ ಎಲ್ ಹೋದ್ರು? ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಲ್ಲೋ ದೇವಸ್ಥಾನಕ್ಕೂ ಮಾರ್ಕೆಟ್ಗೂ ಹೋಗಿರ್ಬೋದು, ಬರ್ತಾಳೆ ಬಿಡು. ಪಪ್ಪ ನನ್ ಕೇಳಿದ್ರೆ ನಾನು ಏನಮ್ಮ ಹೇಳಿ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇಂತಲ್ಲಿಗೆ ಹೋಗ್ತೀನಿ ಅನ್ನೋ ಬುದ್ಧಿ ಇರಬೇಕು. ನಾನು ಇಲ್ಲೇ ಗರಡ್ ಗಮ್ಮತ್ತರ ಕೂತಿದ್ದೀನಿ, ಇಂತಲ್ಲಿಗೆ ಹೋಗ್ತೀನಿ ಅಂತ ಹೇಳೋ ಪರಿಜ್ಞಾನ ಬೇಡವ ಅವಳಿಗೆ. ಸಂಭ್ರಮ, ಮೊದ್ಲು ಹೋಗಿ ಆ ಒಡವೆ ಬಟ್ಟೆ ಎಲ್ಲ ಇದೆಯಾ ನೋಡು. ಪಪ್ಪ ನೀವು ಅಮ್ಮನೇ ಅನುಮಾನಿಸ್ತಾ ಇದ್ದೀರಾ? ಅನುಮಾನ ಅಲ್ಲ ಮಗಳೇ, ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ. ಆದರೆ ಬಂಗಾರ ಗಿಂಗಾರ ಹಾಕ್ಕೊಂಡು ಹೋಗಿದ್ರೆ ಅವಳಿಗೆ ಅಪಾಯ ಅಲ್ವಾ? ಯಾರಾದರೂ ಏನಾದರೂ ತೊಂದರೆ ಮಾಡಿಬಿಟ್ರೆ? ಸರಿ ಪಪ್ಪ, ನಾನು ಈಗಲೇ ಹೋಗಿ ನೋಡ್ತೀನಿ. ಹಾಂ ಹಾಂ, ನೋಡು ನೋಡು. ಅಂತೂ ಇಂತೂ ನನ್ನ ಪ್ಲಾನ್ ವರ್ಕೌಟ್ ಆಗೋಯ್ತು. ಇವತ್ತಿಗೆ ಡೂಪ್ಲಿಕೇಟ್ ಲಾವಣ್ಯ ಚಾಪ್ಟರ್ ಕ್ಲೋಸ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್, ನಾನು ಹರೀಶ್. ಮಾರ್ನಿಂಗ್, ಹೇಳಿ ಹರೀಶ್. ಮೊನ್ನೆ ನಾವು ಕಳಿಸಿದ ಪ್ರಾಡಕ್ಟ್ ಎಲ್ಲ ವಾಪಸ್ ಬಂದಿದೆ ಮೇಡಮ್. ಏನು ವಾಪಸ್ ಬಂದ್ಬಿಟ್ಟಿದ್ಯಾ? ಯಾಕೆ? ಅದು ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ನ ಮತ್ತೆ ಕಳಿಸಿದಿರಲ್ಲ ಅಂತ ಎಲ್ಲ ಏಜೆಂಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್. ನೀವು ಕ್ಷಮಿಸಿದ್ರೋ ಇಲ್ವೋ ಅಂತ ಫೋನ್ ಅಟೆಂಡ್ ಮಾಡಿದ್ನಲ್ಲ ಸರ್, ಅದರಲ್ಲೇ ಗೊತ್ತಾಗಲ್ವಾ? ನೀವೇನೋ ಸೀರಿಯಸ್ ವಿಷಯ ಇದೆ ಅಂತ ಹೇಳಿದ್ರಿ. ಓ ಹೌದಲ್ಲ, ಹೌದು ಸೀರಿಯಸ್ ವಿಷಯ ಇದೆ ಅಂತ ಹೇಳಿದೆ. ಅದು ನನಗೆ ನಿಮ್ಮ
ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ನ ಮತ್ತೆ ಕಳಿಸಿದಿರಲ್ಲ ಅಂತ ಎಲ್ಲ ಏಜೆಂಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್. ಇದು ನಮ್ಮ ಕಂಪ್ನಿ ಇತಿಹಾಸದಲ್ಲೇ ಒಂದ್ಸಲನೂ ಹೀಗಾಗಿರಲಿಲ್ಲ ಮೇಡಮ್. ಹಲೋ ಮೇಡಮ್, ಹಲೋ, ಇಮಿಡಿಯೇಟಾಗಿ ಬರೋಕ್ಕಾಗುತ್ತಾ ಮೇಡಮ್? ಹಾಂ ಬರ್ತೀನಿ, ಈಗಲೇ ಬರ್ತೀನಿ. ಅತ್ತೆ ಅತ್ತೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಇರಮ್ಮ, ತಿಂಡಿ ರೆಡಿ ಮಾಡ್ತೀನಿ. ಇಲ್ಲ, ನಾನು ಆಚರಣೆ ಮಾಡ್ಕೋತೀನಿ. ಅನುಷ್ಕಾ, ಏನು ಇಷ್ಟು ಬೇಗ ಹೊರಟ್ಬಿಟ್ಟೆ? ಅದು ನನಗೆ ಹೊರಗಡೆ ಬೇರೆ ಕೆಲಸ ಇದೆ. ಇರು, ನಾನು ಬರ್ತೀನಿ. ಇಲ್ಲ, ನಾನು ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಹೀಗೇನು ಮಾತಾಡದೆ ಮುಖಾಮುಖ ನೋಡ್ತಾ ಕೂತ್ಕೊಳಕ ಫೋನ್ ಮಾಡಿ ಬರಕ್ಕೆ ಹೇಳಿದ್ದು? ಇಲ್ಲ, ಅದು ಚಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳೋಣ ಅಂತ. ಫೋನಲ್ಲ ಕೇಳಿದ್ರಲ್ಲ, ಆದರೂ ನೀವು ಕ್ಷಮಿಸಿದ್ರೋ ಇಲ್ವೋ ಅಂತ. ಫೋನ್ ಅಟೆಂಡ್ ಮಾಡಿದ್ನಲ್ಲ ಸರ್, ಅದರಲ್ಲೇ ಗೊತ್ತಾಗಲ್ವಾ ನೀವೇನೋ ಸೀರಿಯಸ್ ವಿಷಯ ಇದೆ ಅಂತ ಹೇಳಿದ್ರಿ. ಓ ಹೌದಲ್ಲ, ಹೌದು ಸೀರಿಯಸ್ ವಿಷಯ ಇದೆ ಅಂತ ಹೇಳಿದೆ. ಅದು ನನಗೆ ನಿಮ್ಮ ಹಾಂ ಹೇಳಿ. ನನಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು. ಯಾವ ಕಾರಣಕ್ಕೂ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ನೀವು ಯಾರು ಹುಚ್ಚ ಅಂತ ಅನ್ಕೊಳ್ತಾ ಇದ್ದೀರಾ? ಜಸ್ಟ್ ಒಂದು ಫ್ರೆಂಡ್ಶಿಪ್ಗೋಸ್ಕರ ಇಷ್ಟೊಂದು ಹಪಾಪ್ಸವರು ಇರ್ತಾರ ಅಂತ ನೋಡ್ತಾ ಇದ್ದೀರಾ? ಏನು ಮಾಡಲಿ, ನಮ್ಮ ತಂದೆ ತೀರ್ಕೊಂಡಾಗ ನನಗೆ 1 ವರ್ಷ, ಇಲ್ಲಿವರೆಗೂ ನಮ್ಮಮ್ಮ, ನಮ್ಮಜ್ಜಿ, ನನ್ನ ಗಾಡ್ ಫಾದರ್, ಎಸ್ ನಮ್ಮ ಗಾಡ್ ಫಾದರ್ ಇಷ್ಟೇ. ಇನ್ನು ಯಾರ ಹತ್ರನೂ ನಾನು ಒಂದೇ ಒಂದು ಎಕ್ಸ್ಟ್ರಾ ಮಾತು ಕೂಡ ಆಡಿಲ್ಲ, ಯಾರ ಜೊತೆನೂ ಸಲಿಗೆನೂ ಬೆಳೆಸ್ಕೊಂಡಿಲ್ಲ ಅಷ್ಟೇ. ಯಾಕೆ ಯಾರ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡಿಲ್ಲ ನಾನು. ಎಸ್, ಇವತ್ತಿನ ತನಕ ನನಗೆ ಒಬ್ಬನೇ ಒಬ್ಬ ಫ್ರೆಂಡ್ ಇಲ್ಲ ಅಂದರೆ ನಂಬ್ತೀರಾ? ನಂಬಲೇಬೇಕು. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದವನು ನಾನು. ಹಾಗಿದ್ದವನು ಈಗ ಬದಲಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು. ವಾಟ್? ಹೌದು, ಅದೇನೋ ಗೊತ್ತಿಲ್ಲ, ನೀವು ಅವತ್ತು ಆಕಸ್ಮಿಕವಾಗಿ ಪರಿಚಯ ಆದ್ರಲ್ಲ, ಅವತ್ತಿಂದ ಇವತ್ತಿನ ತನಕ ನನ್ನ ಮನಸ್ಸಲ್ಲಿರೋದು ಒಂದೇ ಭಾವನೆ, ಅದು ಸ್ನೇಹ. ನಿಮ್ಮ ಸ್ನೇಹ ಶಾಶ್ವತವಾಗಿ ಉಳಿಬೇಕು ಅನ್ನೋದೇ ನನ್ನ ಬಯಕೆ. ಅದ್ರ ಗಡಿನ ಮೀರೋನಲ್ಲ ನಾನು. ನನ್ನ ಮೇಲೆ ಅದೇನೇ ಕೋಪ ಇದ್ರೂ ದಯವಿಟ್ಟು ಮರ್ತುಬಿಡಿ, ಇನ್ಮೇಲೆ ನಾನು ಕೇರ್ಫುಲ್ ಆಗಿರ್ತೇನೆ.
ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ನನ್ನ ಪುರಾಣ ಎಲ್ಲ ಹೇಳಿ ನಿಮಗೆ ಬೋರ್ ಹೊಡಿಸ್ಬಿಟ್ನ? ಅಯ್ಯೋ ಇಲ್ಲ ಇಲ್ಲ, ನಿಮ್ಮ ಜೀವನಕ್ಕೂ ನನ್ನ ಜೀವನಕ್ಕೂ ಅಂತಹ ದೊಡ್ಡ ವ್ಯತ್ಯಾಸ ಏನಿಲ್ಲ. ನಾನು ನಿಮ್ಮ ಹಾಗೆ ಮೊದಮೊದಲು ಅಂತರ್ಮುಖಿಯಾಗೆ ಇರ್ತಾ ಇದ್ದೆ. ಬಟ್ ಅಪ್ಪ ಅಮ್ಮ ತಮ್ಮ ತಂಗಿ ಇವರೆಲ್ಲರ ಜೊತೆ ಇರಕ್ಕೆ ಶುರು ಮಾಡಿದ್ಮೇಲೆ ನನಗೂ ಬದಲಾಗಬೇಕು ಅನಿಸಿದೆ. ಅಂದರೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಟ್ಯಾಚ್ಮೆಂಟ್ ಇರಲಿಲ್ವಾ? ಮೊದಲಿರಲಿಲ್ಲ. ಯಾಕೆ? ಹೋಗ್ಲಿ ಬಿಡಿ, ಎಲ್ಲರ ಮನೆ ದೋಸೆನೂ ತೂತೆ. ನಿಮಗೆ ಯಾವತ್ತಾದರೂ ಮುಂದೆ ಒಂದಿನ ನಾನು ಒಳ್ಳೆ ಫ್ರೆಂಡು ಅಂತ ಅನ್ನಿಸಿದಾಗ ನಿಮಗೆ ಇದನ್ನೆಲ್ಲ ಹೇಳಬೇಕು ಅಂತ ಅನಿಸುತ್ತೆ, ಅವಾಗ ಹೇಳಿ. ಹಲೋ ಸರ್, ಹೇಳಿ. ಏನೋ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಬೇಕಾ? ಏನು ವಾಸ್ತು ಸರಿ ಇಲ್ವಾ? ಅಲ್ಲೇ ಸರ್, ಅದು ಓಕೆ ಸರ್, ಓಕೆ. ನಾನು ಡಿಸ್ಕಸ್ ಮಾಡಿ ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಬಿಡಿ. ಸರಿ ಸರ್, ಬಾಯ್. ಏನಾಯಿತು ಅಂತ ಕೇಳ್ಬೋದಾ? ಏನಿಲ್ಲ, ನಮ್ಮ ಕ್ಲೈಂಟ್ ಒಬ್ಬ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಈಗಾಗಲೇ ಎರಡು ಮೂರು ಸರಿ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ. ಈಗ ಮತ್ತೆ ಏನೋ ಚೇಂಜಸ್ ಅಂತೆ. ಈ ಸಲ ಏನಂತೆ? ಅದೆಲ್ಲ ಬಿಡಿ, ನಾನು ಆಫೀಸ್ಗೆ ಹೋದ್ಮೇಲೆ ಆರ್ಕಿಟೆಕ್ಟ್ ಕರೆದು ಎಲ್ಲ ಡಿಸ್ಕಸ್ ಮಾಡ್ಕೋತೀನಿ. ನಾನು ಒಬ್ಬ ಆರ್ಕಿಟೆಕ್ಟೇ ಸರ್. ಹೇಳೋದೊಂದು ಮಾಡೋದೊಂದು ಅಲ್ವೇ? ನನ್ನ ಹತ್ರ ಆಕಾಶ್ ವಿಷಯ ಬಂದಾಗಲ್ಲ ಹೀನಮಾನ ಅಂತಿದ್ದೆ, ಈಗ ನೋಡಿದ್ರೆ ಕಾಫಿ ಕುಡಿಯಕ್ಕೆ ಗುಟ್ಟಾಗಿ ಬಂದಿದ್ಯಾ? ನಾನು ಏನು ಅಂದ್ಕೊಂಡಿದ್ದೆ ಅಮ್ಮ, ಭಲೆ ಪಾಕಡ ಇದೆಯಾ ನೀನು?